ಬಂಧುಗಳೆ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾಗಿ ಸುಮಾರು 3 ದಶಕಗಳಿಂದ ಅವರ ನೆರಳಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ವಾತ್ಸಲ್ಯಮಯವಾದಂತ ಸಂಬಂಧವನ್ನು ಹೊಂದಿ ಇದೀಗ ಈ ಶ್ರೀಮಠವನ್ನು ನಡೆಸಿಕೊಂಡು ಹೋಗುವಂತ ಮಹತ್ತರ ಜವಾಬ್ದಾರಿ ಸಂಕಲ್ಪ ಶಕ್ತಿಯನ್ನು ಹೊಂದಿರತಕ್ಕಂತ ಸಿದ್ಧಲಿಂಗ ಮಹಾಸ್ವಾಮಿಗಳವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವದಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಮ್ರಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಉರಿವ ಕೆಂಡದ ಮೇಲೆ ತೃಡವ ತಂದಿರಿಸಿದರೆ ಆ ತೃಡನ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತರುವೆಂಬ ತೃಡವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಕಾಣ ರಾಮನಾಥ ಬಸವಾದಿ ಪ್ರಮಥರನ್ನು ಪೂಜ್ಯ ಗುರುದೇವರನ್ನು ಹೃನ್ಮನದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆಗೈದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶಿವಸುತ್ತೂರು ಜಗದ್ಗುರು ಶಿವರಾಧ್ಯ ಶಿಖಿನ ಮಹಾಸ್ವಾಮಿಗಳವರಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಸಿರಿಗೆರೆಯ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಈಗಾಗಲೇ ಆಶೀರ್ವಚನವನ್ನು ದಯಪಾಲಿಸಿದೆ ಮಾಡಿಸಿರುವ ಶ್ರೀಶೈಲದ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ವೇದಿಕೆಯಲ್ಲಿರುವ ಬೆಲೆಮಠದ ಶಿವರುದ್ರ ಮಹಾಸ್ವಾಮಿಗಳವರಲ್ಲಿ ಕನಕಪುರ ದೇಗುಲ ಮಠದ ಪೂಜ್ಯ ನಿರ್ವಾಣ ಮಹಾಸ್ವಾಮಿಗಳವರಲ್ಲಿ ಹಾಗೂ ವೇದಿಕೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣಾರ್ಥಿಯನ್ನು ಸಮರ್ಪಿಸುತ್ತಾ ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯನಿಮಿತ್ತ ಇಲ್ಲಿಂದ ನಿರ್ಗಮಿಸಿರುವ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರನ್ನು ಹಾಗೂ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಅವರನ್ನು ಹಾಗೂ ವಿರೋಧ ಪಕ್ಷದ ನಾಯಕರಾದ ಯಡಿಯೂರಪ್ಪನವರ ಮತ್ತಿತರ ನಿರ್ಗಮಿಸಿರುವ ಎಲ್ಲ ನಾಯಕರನ್ನು ಕೂಡ ಅಭಿನಂದಿಸಿ ವೇದಿಕೆಯಲ್ಲಿರುವ ಈಶ್ವರ್ ಖಂಡ್ರೆ ಅವರೇ, ಶಾಮನೂರು ಶಿವಶಂಕರಪ್ಪನವರೇ, ಸೋಮಣ್ಣವರೇ, ನಮ್ಮ ಕರ್ನಾಟಕ ಗಣ ಸರ್ಕಾರದ ಗೃಹ ಸಚಿವರಾದ ಆತ್ಮೀಯರಾದ ಎಂ ಬಿ ಪಾಟೀಲ್ರವರೇ, ವೇದಿಕೆಯಲ್ಲಿರುವ ಮತ್ತಿತರ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಧುರೀಣರೇ, ಎಲ್ಲ ಆತ್ಮೀಯರೇ, ಮಾತೆಯರೇ, ಮಹನೀಯರೇ, ಇವತ್ತು ನಾವೆಲ್ಲರೂ ಕೂಡ ಪೂಜ್ಯ ಗುರುದೇವರ ಪುಣ್ಯ ಸ್ಮರಣೆಯ ಪವಿತ್ರ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು, ಅವರ ಅಗಲಿಕೆ ನಮಗೆ ಯಾವತ್ತೂ ಕೂಡ ಭರಿಸಲಾಗದಂತಹ ನೋವು ದುಃಖವನ್ನು ತಂದಿದ್ದರೂ ಕೂಡ ಅವರ ನೆನಪೇ ನನಗೆ ಒಂದು ಶಕ್ತಿಯಾಗಿ ಯಾವತ್ತೂ ಇರುವಂತಹದ್ದು. ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ಕೂಡಲ ಸಂಗಮ ದೇವನನ್ನು ಕುರಿತು, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅಂತೇಳಿ. ಹಾಗೆ ನನ್ನ ಪೂಜ್ಯ ಗುರುದೇವರ ನೆನೆಯೇ ನನಗೆ ಯಾವಾಗಲೂ ಕೂಡ ಸೂರ್ಯೋದಯ ಇದ್ದ ಹಾಗೆ, ಅದನ್ನೇನಾದರೂ ನನಗೆ ಮರೆತರೆ ಅದೇ ನನಗೆ ಅಸ್ತಮಾನವಾಗ್ತದೆ ಹೊರತು ಬೇರೇನೂ ಇಲ್ಲ. ನನಗಷ್ಟೇ ಅಲ್ಲ, ಇಲ್ಲಿ ಬಂದಿರುವಂಥ ನಿಮಗೆಲ್ಲರಿಗೂ ಕೂಡ ಅಷ್ಟೇ ಆಗಿರುವಂತಹದ್ದು. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾಧವ. ಅಂತಹ ಪರಮ ಪೂಜ್ಯರ ನೆನಹನ್ನು ಮಾಡಿಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ನೋವು ದುಃಖ ಭಯ ಸಂಕಟ ಎಲ್ಲ ಇದ್ದರೂ ಕೂಡ ಇಲ್ಲಿ ಬಂದಿರುವಂತಹ ನಿಮ್ಮನ್ನೆಲ್ಲ ನೋಡಿದಾಗ ಪರಮ ಪೂಜ್ಯರು ಅಲ್ಲೆಲ್ಲೋ ಇಲ್ಲ, ನಿಮ್ಮೆಲ್ಲರಲ್ಲಿ ಇದ್ದಾರೆ, ನಿಮ್ಮ ಹೃದಯದಲ್ಲಿದ್ದಾರೆ ಎನ್ನುವುದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ತೋರ್ತಾ ಇರುವಂಥದ್ದು. ಪರಮ ಪೂಜ್ಯರ ಎಲ್ಲ ಕಾರ್ಯಗಳನ್ನು, ಅವರ ಸೇವೆಯನ್ನು, ಸಾಧನೆಯನ್ನು, ಕೊಡುಗೆಯನ್ನು ಇಲ್ಲಿ ಮಾತನಾಡಿದಂತಹ ಎಲ್ಲ ರಾಜಕೀಯ ಧುರೀಣರು, ಪೂಜ್ಯ ಎಲ್ಲ ಮಠಾಧೀಶರು ಕೂಡ ಆ ಮಾತುಗಳನ್ನು ನಿಮಗೆ ತಿಳಿಸಿರುವಂತಹ ಅವರು. ಮೋದಿಯವರು ಒಂದು ಮಾತನ್ನು ಹೇಳ್ತಾ ಇದ್ದರು, ಎಂ ಸಿ ಮೋದಿಯವರು ಕಣ್ಣಿನ ನೇತ್ರ ತಜ್ಞರಾಗಿದ್ದಂತಹ ಅವರು, ಅವರು ಹೇಳ್ತಿದ್ದಂತಹ ಮಾತು ಮಠ ಅಂದರೆ ಸಿದ್ಧಗಂಗಾ ಮಠ, ಸ್ವಾಮಿಗಳು ಅಂದರೆ ಶಿವಕುಮಾರ ಮಹಾಸ್ವಾಮಿಗಳು ಅನ್ನುವಂತಹ ಮಾತನ್ನು ಸದಾ ಸ್ಮರಿಸಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದರು. ನಮ್ಮ ಪರಮ ಪೂಜ್ಯರನ್ನು ಇಷ್ಟೊಂದು ಜನ ಪ್ರೀತಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅವರು ಮಾಡಿದಂಥ ಸೇವೆ, ಅವರು ಮಾಡಿದಂಥ ತ್ಯಾಗ, ಅವರು ಮಾಡಿರುವಂಥ ಸಾಧನೆ.
ನಮ್ಮ ಮಠದ ಸಿದ್ಧಗಂಗಾ ಮಠ ಇಷ್ಟೊಂದು ಬೆಳೆದಿದೆ ಅಂತಂದರೆ ಇಷ್ಟೊಂದು ಎತ್ತರಕ್ಕೆ ಹೋಗಿದೆ ಅಂತಂದರೆ ಅದಕ್ಕೆಲ್ಲ ಪೂರ್ಣಕರ್ತರಾಗಿರುವಂತಹವರು ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಇವತ್ತು ನಾವೇನು ಮಾಡಬೇಕಾದ ಅಗತ್ಯ ಇಲ್ಲ ಯಾವುದನ್ನು ರೂಪಿಸಬೇಕಾದ ಅಗತ್ಯ ಇಲ್ಲ ಆದರೆ ಅವರು ಮಾಡಿರುವಂಥದ್ದನ್ನು ಉಳಿಸಿಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಬೇರೆ ಏನೂ ಇಲ್ಲ ಅವರು ಹೇಗೆ ಮಠವನ್ನು ಕಟ್ಟಿದ್ರು ಅದು ಇಂದಿಗೂ ಕೂಡ ಆಶ್ಚರ್ಯ ಆಗುವಂಥದ್ದು ಅವರು ಉದ್ದಾನ ಶಿವಗಳವರ ಕರುಣೆ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಅವರ ಉತ್ತರಾಧಿಕಾರಿಗಳಾಗಿ ನೇಮಕರಾದಾಗ 1930ರಲ್ಲಿ 30ರಿಂದ 41 ವರ್ಷಗಳ ಕಾಲ ಅವರ ಕಮ್ಮಟದೊಳಗೆ ಚೊಕ್ಕ ಚಿನ್ನವಾಗ್ತಾರೆ ಅವರು ಅವರನ್ನು ಅಷ್ಟಿಷ್ಟು ಪರೀಕ್ಷೆ ಮಾಡಿಸಿಲ್ಲ ಅವರು ಹೊರದೊರೆದು ಅವರನ್ನು ಹೊರಗು ಮಾಡಿ ಚೊಕ್ಕ ಚಿನ್ನವನ್ನಾಗಿ ಮಾಡಿ ಪೂಜ್ಯ ಉದ್ದಾನ ಶ್ರೀಗಳವರು ಲಿಂಗೈಕ್ಯರಾಗ್ತಾರೆ 41ರಲ್ಲಿ ಪೂಜ್ಯರೊಂದು ಮಾತನ್ನು ಹೇಳ್ತಾ ಇದ್ದರು ನಮ್ಮ ಗುರುಗಳು ಲಿಂಗೈಕ್ಯರಾದಾಗ ನನಗೆ ಅವರ ಈ ಒಂತಹ ಇಂತಹ ನಾವೇನು ಪುಣ್ಯಾರಾಧನೆಯ ಈ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಷ್ಟೊಂದು ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ ಆದರೆ ಅವರ ಗುರುಗಳ ಕಾರ್ಯಕ್ರಮ ಮಾಡೋದಕ್ಕೆ ಯಾವ ಯತ್ನವೂ ಇರಲಿಲ್ಲ ಅವರ ಕಾರ್ಯ ಮಾಡಬೇಕಾದರೆ ಅವರು ಏನು ಮಾಡಿದ್ರು ಸಾಲ ಮಾಡಿ ಅಥವಾ ಮಂಡಿಯಿಂದ ಸಾಲವನ್ನು ಸಾಲದಿಂದ ದವಸ ಧಾನ್ಯಗಳನ್ನು ತಂದು ಆ ಪುಣ್ಯರ ಪೂಜ್ಯರ ಆ ಒಂದು ಸ್ಮರಣೀಯ ಕಾರ್ಯಕ್ರಮವನ್ನು ಮಾಡಬೇಕಾದಂಥ ಒಂದು ಸ್ಥಿತಿ ಇದ್ದಂತಹದ್ದು ಅದು ಆದರೆ ಅವರ ಆಶೀರ್ವಾದದ ಒಂದು ಕೊಟ್ಟಂತಹ ಜೋಳಿಗೆ ಅವರು ನೀಡಿದಂತಹ ಒಂದು ಆಶೀರ್ವಾದದ ಶಕ್ತಿಯಿಂದಾಗಿ ಪೂಜ್ಯರು ಅಹರ್ನಿಶಿ ದುಡಿದಿದ್ದಾರೆ ಆ ದುಡಿಮೆ ಅಂತಂದರೆ ಇಡೀ ಬದುಕಿನ ತುಂಬ ದುಡಿಮೆ ದುಡಿಮೆ ಕಾಯಕ ಕಾಯಕ ಮಾಡಿಕೊಂಡು ಬಂದಂತಹ ಅವರು ನಮ್ಮ ಮಠದ ಒಂದೊಂದು ಕಣವೂ ಕೂಡ ಪೂಜ್ಯರ ಹೆಸರನ್ನು ಹೇಳುವಂಥದ್ದು ನಮ್ಮ ಮಠದ ಒಂದೊಂದು ಕಲ್ಲು ಕೂಡ ಪೂಜ್ಯರ ಹೆಸರನ್ನು ಹೇಳುವಂಥದ್ದು ಏನಿವತ್ತು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಅದಕ್ಕೇನಾದರೂ ಪ್ರತಿರೂಪವಾಗಿ ನಾವು ನೋಡಬೇಕು ಅಂತಂದರೆ ಪರಮ ಪೂಜ್ಯರನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಆಗ್ತದೆ ಅವರು ಕಾಯಕ ಅನ್ನುವಂತಹ ಪ್ರಜ್ಞೆಯನ್ನು ಇಟ್ಟುಕೊಂಡು ಕಸ ಗುಡಿಸೋದ್ರಿಂದ ಹಿಡಿದು ಪಾಠ ಮಾಡುವವರೆಗೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಯಾವ ಕೆಲಸವೂ ಕೂಡ ಕನಿಷ್ಠ ಅಂತೇಳಿ ಭಾವಿಸ್ಕೊಳ್ಳೇ ಇಲ್ಲ ಅವರು ಕೃಷಿ ಕಾಯಕ ಮಾಡಿದ್ದಾರೆ ಮತ್ತು ಗೋಸೇವೆಯನ್ನು ಮಾಡಿದ್ದಾರೆ ಪಾಕಶಾಲೆಯಲ್ಲಿ ಪ್ರಸಾದವನ್ನು ಸಿದ್ಧ ಮಾಡಿದ್ದಾರೆ ಮಕ್ಕಳಿಗೆ ಬಡಿಸಿದ್ದಾರೆ ಮಕ್ಕಳಿಗೆ ಬೋಧನೆಯನ್ನು ಮಾಡಿದ್ದಾರೆ ಹೀಗೆ ಅವರು ಮಾಡದ ಕಾಯಕವೇ ಇಲ್ಲ ಆ ರೀತಿಯಲ್ಲಿ ಪರಮ ಪೂಜ್ಯರು ತಮ್ಮ ಇಡೀ ಬದುಕಿನ ತುಂಬ ಅಂತಹ ಒಂದು ಕಾಯಕ ಶ್ರದ್ಧೆಯನ್ನು ಮೂಡಿಸಿಕೊಂಡು ಬಂದಿದ್ದರಿಂದಾಗಿ ಜನ ಅವರನ್ನು ಹೆಚ್ಚು ಹೆಚ್ಚು ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ ಅದರ ಜೊತೆಗೆ ಸಾಮಾನ್ಯ ವರ್ಗದ ಜನರು ರೈತಾಪಿ ವರ್ಗದ ಜನರು ಅವರಿಗೆ ಯಾವತ್ತು ಬೆನ್ನೆಲುಬಾಗಿ ನಿಂತ್ಕೋತಾರೆ ಈ ಕ್ಷಣದಲ್ಲಿಯೂ ಕೂಡ ಅವರು ಹೋಗ್ತಿದ್ದಂಥ ಹಳ್ಳಿಗಳಿಗೆ ಹೋದರೆ ನಾವೇನಾದರೂ ಒಂದು ವರ್ಷ ಹೋಗದೆ ಹೋದರೆ ಅವರೊಂದು ಮಾತನ್ನು ಕೇಳ್ತಾರೆ ಸ್ವಾಮೀಜಿಯವರು ಹೇಗಿದ್ದಾರೆ ಅಂತೇಳಿ ಅಷ್ಟೇ ಅಲ್ಲ ನೀವು ಯಾಕೆ ಈ ವರ್ಷ ಬರಲಿಲ್ಲ ಹೋದ ವರ್ಷ ಅಂತ ಕೇಳ್ತಾರೆ ಅವ್ರು ಕೇಳಿದಾಗ ಹೇಳ್ತಾರೆ ನಾವು ಹೇಳಿದ್ರೆ ನೀವು ಬರಗಾಲ ಮಳೆ ಬಂದಿಲ್ಲ ಅದಕ್ಕೆ ಬರಲಿಲ್ಲ ಅಂದರೆ ಹಾಗಾದರೆ ನಾವೆಲ್ಲ ಏನು ಸತ್ತೋಗ್ಬಿಟ್ಟಿದ್ದೀವ ಅಂತ ಪ್ರಶ್ನೆ ಮಾಡ್ತಾರೆ ಅವರು ನಾವು ಊಟ ಮಾಡೋದೊಂದು ತುತ್ತಿನಲ್ಲಿ ಒಂದೆರಡು ಕಾಳು ನಿಮಗೆ ಕೊಡ್ತೇವೆ ಎನ್ನುವಂಥ ಭಾವನೆಯ ಮಾತು ಅದು ನಮ್ಮ ಪರಮ ಪೂಜ್ಯರು ರೂಪಿಸಿಕೊಂಡು ಬಂದಿರುವಂತಹದ್ದು ಅಷ್ಟರ ಮಟ್ಟಿಗೆ ಜನವನ್ನು ಪ್ರೀತಿಸುವಂತಹ ಜನರಿಗೆ ಅಂತಹ ಒಂದು ಸೇವೆಯನ್ನು ಪರಮ ಪೂಜೆ ನಡೆಸಿಕೊಂಡು ಬಂದಂತಹ ಅವರು ಅದರ ಜೊತೆಗೆ ಪೂಜ್ಯರು ದೊಡ್ಡ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಂತಹ ಅವರು ಶಿಕ್ಷಣ ಕ್ಷೇತ್ರದ ಕ್ರಾಂತಿಯನ್ನೇ ಮಾಡಿದರು ಯಾವ ಕಾಲದಲ್ಲಿ ಸರ್ಕಾರದಿಂದ ಸೌಲಭ್ಯ ಇರ್ತಿರಲಿಲ್ಲ ಅವಕಾಶಗಳಿರ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯರು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅದು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಮಾತ್ರ ಸೀಮಿತವಾಗಿ ಬಹುಶಃ ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆ ನಮ್ಮ ಪರಮ ಪೂಜ್ಯರ ಆಶ್ರಯದಲ್ಲಿ ಕೊಟ್ಟಂಥ ಒಂದು ಶಿಕ್ಷಣ ಅಂದರೆ ಪಟ್ಟಣದ ಶ್ರೀಮಂತ ಮಕ್ಕಳಿಗೆ ಯಾವುದೇ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಲಿಲ್ಲ ಆದರೆ ಅವರು ಕೊಟ್ಟಂಥ ಶಿಕ್ಷಣ ಗ್ರಾಮಾಂತರದ ಮಕ್ಕಳಿಗೆ ಮಾತ್ರ ಸೀಮಿತವಾಗಿದ್ದಂಥದ್ದು ಆ ಕಾರಣದಿಂದಾಗಿ ಇವತ್ತು ಕೂಡ ಅನೇಕರು ನಮ್ಮ ಪಾಠಶಾಲಾ ಹೈಸ್ಕೂಲ್ಗಳಲ್ಲಿ ಓದ್ದಂತಹ ಅವರು ಏನಾದರೂ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳವರು ಶಾಲೆಯನ್ನು ಸ್ಥಾಪನೆ ಮಾಡದಿದ್ದರೆ ನಮ್ಮ ಬದುಕು ಏನಾಗ್ತಿತ್ತೋ ಗೊತ್ತಾಗ್ತಾ ಇರಲಿಲ್ಲ ಅನ್ನುವಂತಹ ಕೃತಜ್ಞತಾ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಶ್ರೀಮಠದಲ್ಲಿ ಮಕ್ಕಳಿಗೆ ಆಶ್ರಯವನ್ನು ಕೇವಲ
20-30 ವಿದ್ಯಾರ್ಥಿಗಳಿದ್ದಂತಹ ಸಂಖ್ಯೆಯನ್ನು 9,000 ಸಂಖ್ಯೆಗೆ ಏರಿಸುವಂಥ ಕೆಲಸವನ್ನು ಪೂಜ್ಯರಾಶ್ರಯವನ್ನು ಕೊಟ್ಟುಕೊಂಡು ಬಂದರು. ಹೇಗೆ ಕೊಟ್ಟುಕೊಂಡು ಬಂದರು? ಯಾವುದೇ ಆರ್ಥಿಕವಾದ ಸದೃಢವಾದಂಥ ಬಲ ಇಲ್ಲದೇ ಹೋದರೂ ಕೂಡ ಅವರಿಗೆ ಒಂದು ಶಿಕ್ಷಣ ಕೊಡಲೇಬೇಕು, ಸಂಸ್ಕಾರ ಕೊಡಲೇಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪವನ್ನು ಮಾಡಿ ಪೂಜ್ಯರ ಮಠಕ್ಕೆ ಎಷ್ಟೇ ಮಕ್ಕಳು ಬಂದರೂ ಕೂಡ ಆಶ್ರಯವನ್ನು ಕೊಟ್ಟುಕೊಂಡು ಬಂದರು. ಅವರಿಗೆ ಮಕ್ಕಳೇ ಸರ್ವಸ್ವವಾಗಿದ್ದಂತಹ ಅವರು ನೋಡಿ, ಇಲ್ಲೆಲ್ಲ ಕಟ್ಟಡವನ್ನು ನೀವು ನೋಡ್ತಾ ಇದ್ದೀರಿ. ಕಟ್ಟಡ ವಜ್ರ ಮಹೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ನಿಮಗೇನ ಕೊಡುಗೆ ಕೊಡಬೇಕು ಅಂತಂದಾಗ ಮಕ್ಕಳಿಗೇನಾದರೂ ಕೊಡುಗೆ ಕೊಡಿ, ಕಟ್ಟಡ ಕಟ್ಟಿಸಿ ಅಂತಂದರು. ಶತಮಾನೋತ್ಸವ ಕಾರ್ಯಕ್ರಮ ಮಾಡಿದಾಗ ಅವರು ಯಾವ ಕೊಡುಗೆ ಕೊಡಬೇಡಿ, ಮಕ್ಕಳಿಗೇನಾದರೂ ಕೊಡಿ ಅಂತಂದರು. ಅವರು ಏನಾದರೂ ಪೂರ್ತಿಯಾಗಿ ಕೊಡುಗೆ ತಮ್ಮ ಜೀವನವನ್ನು ಸವಿಸಿದ್ದಾರೆ, ಹೆಚ್ಚಿಗೆ ಅಂದರೆ ಮಕ್ಕಳಿಗಾಗಿ ಪೂರ್ತಿಯಾಗಿ ಸವಿಸಿರುವಂತಹ ಅವರು. ಅವರು ಹೇಗೆ ಆಶಯವನ್ನು ಮಠದಲ್ಲಿ ಮಕ್ಕಳಿಗೆ ಕೊಟ್ಟರು ಅಂತಂದರೆ, ಒಂದು ಸಣ್ಣ ದೃಷ್ಟಾಂತ ಜ್ಞಾಪಕಕ್ಕೆ ಬರುತ್ತೆ. ಮಳೆ ಬರ್ತಾ ಇರ್ತದೆ, ಮಳೆ ಬರ್ತಾ ಇರಬೇಕಾದ್ರೆ ಯಾರೋ ಒಬ್ಬ ಮಲಗಿರ್ತಾರೆ, ಮಲಗಕ್ಕಷ್ಟೇ ಜಾಗ ಇರ್ತದೆ. ಯಾರೋ ಒಬ್ಬ ಬಾಗಿಲು ತಟ್ತಾನೆ, ಬಾಗಿಲು ತಟ್ಟಿದಾಗ ಒಳಗೆ ಜಾಗ ಇದೆಯಾ ನಾವು ಬರೋದಕ್ಕೆ ಅಂತಾನೆ. ಇಲ್ಲಪ್ಪ ಜಾಗ ಮಲಗಕ್ಕೊಬ್ಬನಿಗಿದೆ, ಕುಳಿತುಕೊಳ್ಳೋಕ್ಕೆ ಇಬ್ಬರಿಗಿದೆ, ಬಾ ಕುಳಿತುಕೊ ಅಂತ ಕರೆಸ್ಕೊಳ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ, ಮಳೆ ಜೋರಾಗಿ ಬರ್ತಾ ಇರುತ್ತೆ, ಇನ್ನೊಬ್ಬ ಬಾಗಿಲು ತಟ್ತಾನೆ, ಒಳಗೆ ಜಾಗ ಇದೆಯಾ ನನಗೆ ಅಂತಾನೆ. ಹೌದಪ್ಪ ಕುಳಿತುಕೊಳ್ಳೋಕ್ಕೆ ಇಬ್ಬರು ಜಾಗ ಇದೆ, ನಿಂತ್ಕೊಳ್ಳೋಕೆ 3 ಜನಕ್ಕೆ ಜಾಗ ಇದೆ, ಬಾ ಒಳಗೆ ಅಂತ ಕರೀತಾನೆ. ಹಾಗೆ ನಮ್ಮ ಪರಮ ಪೂಜ್ಯರು ಕುಳಿತುಕೊಳ್ಳೋಕ್ಕೆ ಜಾಗ ಇಲ್ಲದೆ ಹೋದರು, ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಹೋದರೂ ಕೂಡ ಮಕ್ಕಳನ್ನು ಬನ್ನಿ 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 ಕರೆದು ಅಂತ ಆಶಯವನ್ನು ಕೊಟ್ಟಂತಹ ಅವರು ನಮ್ಮ ಪರಮ ಪೂಜ್ಯರು. ಪರಮ ಪೂಜ್ಯರು ಮಕ್ಕಳನ್ನು ನೋಡಿದಾಗ ಅವ್ರಿಗೇನಿಲ್ಲದ ಸಂತೋಷ ಉಂಟಾಗ್ತಾ ಇತ್ತು. ಅವರು ಎಷ್ಟೇ ದಣಿದಿದ್ದರೂ ಕೂಡ, ಅವರೆಷ್ಟೇ ನೋವಿನಲ್ಲಿದ್ದರೂ ಕೂಡ ಆ ನೋವು ದುಃಖ ಎಲ್ಲವನ್ನು ಎಲ್ಲಿ ಮರೀತಾ ಇದ್ರು ಅಂದರೆ ಮಕ್ಕಳು ಊಟ ಮಾಡುವಾಗ ಮರೀತಾ ಇದ್ರು, ಮಕ್ಕಳು ಓಡಾಡ್ತಾ ಇದ್ರೆ ಮರೀತಾ ಇದ್ರು, ಮಕ್ಕಳು ಆಟ ಆಡ್ತಾ ಇದ್ರೆ ಮರೀತಾ ಇದ್ರು, ಮಕ್ಕಳು ಚೇಷ್ಟೆ ಮಾಡ್ತಾ ಇದ್ರು ಕೂಡ ಅದನ್ನು ಮರೀತಾ ಇದ್ರು. ಆ ರೀತಿಯಲ್ಲಿ ಮಕ್ಕಳಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವುದರ ಮುಖಾಂತರವಾಗಿ ಇವತ್ತೇನು ನಾವು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಇದೆ. ನಮ್ಮ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು, ದರಿದ್ರ ದೇವೋಭವ ಅಂತ ಹೇಳಿದರು. ಅದಕ್ಕೇನಾದರೂ ವಿದ್ಯಾರ್ಥಿ ದೇವೋಭವ ಅಂತ ಕರೆದಿದ್ದಾರೆ ಅಂದರೆ ಅದು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಆ ರೀತಿಯಲ್ಲಿ ವಿದ್ಯಾರ್ಥಿಗಳ ಪೋಷಣೆಯನ್ನು ಮಾಡಿಕೊಂಡು ಬಂದಂತಹ ಅವರು. ಹೀಗೆ ಅವರ ಸೇವಾ ಕಾರ್ಯಗಳು ಹಲವಾರು ಮಾಡಿಕೊಂಡು ಬಂದಿರುವಂತಹ ಅವರು. ಅದರ ಜೊತೆಗೆ ಪರಮ ಪೂಜ್ಯರು ಗ್ರಾಮೀಣ ಪ್ರದೇಶದ ಜನಗಳಿಗೆ ಬಸವ ತತ್ವ ಬೇಕು. ಇವತ್ತು ಇವತ್ತು ಬದುಕನ್ನು ರೂಪಿಸಿಕೊಳ್ಳಬೇಕಾದರೆ, ಉತ್ತಮವಾದಂಥ ಜೀವನ ಸಾಗಿಸಬೇಕಾದರೆ ಕೇವಲ ಭೌತಿಕವಾದ ಸಾಧನೆಗಳಷ್ಟೇ ಅಲ್ಲ, ಇವತ್ತು ಧರ್ಮದ ಬದುಕಿನಲ್ಲಿ ಬಾಳಬೇಕು ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ನಮ್ಮ ಪರಮ ಪೂಜ್ಯರು ಗ್ರಾಮಾಂತರ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂತಹ ಅವರು. ಆ ಮೂಲಕವಾಗಿ ಬಸವ ತತ್ವವನ್ನು ಗ್ರಾಮಾಂತರ ಪ್ರದೇಶದ ಜನಗಳಿಗೆ ತಲುಪಿಸಬೇಕು ಅನ್ನುವಂಥ ದೊಡ್ಡ ಸಂಕಲ್ಪವನ್ನು ಮಾಡಿ ಇಡೀ ದಿವಸ ಹಗಲು ರಾತ್ರಿ ಎನ್ನದೆ ಆ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರವಾಗಿ ಎಷ್ಟು ಭಾಳಷ್ಟು ಸಂಖ್ಯೆಯಲ್ಲಿ ಭಾಳಷ್ಟು ಹಳ್ಳಿಗಳಿಗೆ ಬಸವಣ್ಣನವರನ್ನು ಕೊಂಡೊಯ್ಯುವಂಥ ಕೆಲಸವನ್ನು ನಮ್ಮ ಪರಮ ಪೂಜ್ಯರು ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ತುಂಬ ಸಂತೋಷ ಉಂಟಾಗುವಂಥ ಕೆಲಸವೂ ಕೂಡ ಆಗ್ತಾ ಇರುವಂಥದ್ದು. ಹೀಗೆ ನಮ್ಮ ಪರಮ ಪೂಜ್ಯರು ಬಂದಂತಹ ಅವರಿಗೆ ಅಭಯದಾನವನ್ನು ಮಾಡಿಕೊಂಡು ಬರ್ತಾ ಇದ್ರು. ಎಂತೆಂಥವ್ರು ಬರ್ತಾ ಇದ್ರು, ನೋವಿನಲ್ಲಿ ಬರ್ತಾ ಇದ್ರು, ದುಃಖದಲ್ಲಿ ಬರ್ತಾ ಇದ್ರು. ಅಂಥವ್ರು ಬಂದಾಗ ಒಂದು ಸಾಂತ್ವನ ಇರ್ಬೋದು, ಏನೋ ರೂಪದಲ್ಲಿ ಅವರಿಗೆ ಅವರ ಆ ದುಃಖವನ್ನು ನಿವಾರಣೆ ಮಾಡುವಂಥ ರೀತಿಯಲ್ಲಿ ಕೂಡ ಸದಾ ಅವರಿಗೆ ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ಪರಮ ಪೂಜ್ಯರು ಮಾಡಿಕೊಂಡು ಬರ್ತಾ ಇದ್ದಂತಹ ಅವರು. ಹೀಗೆ ಪರಮ ಪೂಜ್ಯರ ಬಗ್ಗೆ ಹೇಳ್ತಾ ಹೋದರೆ ದಿವಸ ಎಲ್ಲ ಹೇಳಬೇಕಾಗ್ತಾ ಇರುವಂಥದ್ದು. ನಮ್ಮ ಪರಮ ಪೂಜ್ಯರು 111 ವರ್ಷ ಬದುಕಿದರು ಅನ್ನೋದನ್ನು ನಾವು ನೆನಪು ಮಾಡಿಕೊಂಡ್ರೆ ನಿಜವಾಗಲೂ ಅವರು ಚಿರಂಜೀವಿಗಳೇ ಆಗಿರುವಂತಹ ಅವರು. ಯಾಕೆಂದರೆ ಚಿರಂಜೀವಿ ಅಂದರೆ ಏನು, ಶಾಶ್ವತವಾಗಿ ಉಳಿಯುವಂತಹ ಅವನು ಚಿರಂಜೀವಿ ಅಲ್ಲ. ನಮ್ಮ ಸಿದ್ಧರಾಮ ಶಿವಗಳೊಂದು ಮಾತನ್ನು ಹೇಳ್ತಾರೆ, ಚಿರಂಜೀವಿ ಎಂದರೆ ನಿರೋಗಿ, ಚಿರಂಜೀವಿ ಎಂದರೆ ಸಶಕ್ತನು, ಚಿರಂಜೀವಿ ಎಂದರೆ ಬಹುಕಾಲ ಬದುಕುವವನು, ಚಿರಂಜೀವಿ ಎಂದರೆ ಪ್ರಳಯವ ಮೀರುವವನಲ್ಲ. ದೇಹ ಚಿರಂಜೀವಿಯಾದರೆ ಕಪಲಿಸಿದ್ದ ಮಲ್ಲಿಕಾರ್ಜುನ ಬ್ರಹ್ಮವೆಂಬ ಶಬ್ದ ಬೇರುಂಟೆ ಅಂತೇಳಿ. ಈ ಒಂದು ಅರ್ಥದಲ್ಲಿ ನೋಡಿದರೆ ನಮ್ಮ ಪರಮ ಪೂಜ್ಯರು ದೀರ್ಘಾಯುಷ್ಯಗಳಾಗಿ ಸಶಕ್ತರಾಗಿ ಬಹುಕಾಲ ಬದುಕಿದಂತಹ ಅವರು. ಅಷ್ಟೇ ಅಲ್ಲ, ಬದುಕಿನ ತುಂಬ ಸುಮ್ಮನೆ ಬದುಕಿದಂತಹ ಅವರಲ್ಲ, ಸೇವೆ ಮಾಡ್ತಾ ಬದುಕಿದಂತಹ ಅವರು. ಏನು ಬಸವಣ್ಣವ್ರು ಹೇಳ್ತಾರಲ್ಲ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿ 4 ಗಂಟೆ ಬದುಕಿದರೇನು,
ಲೇಸನಿಸಿ ಒಂದು ದಿನ ಬದುಕಿದರೆ ಸಾಲದೆ ಕೂಡದ ಸಂಗಮ ದೇವನಲ್ಲಿ ಅನ್ನುವ ಹಾಗೆ ಇಡೀ ಬದುಕಿನ ತುಂಬ ಅವರು ಲೇಸಿನ ಬದುಕನ್ನೇ ಬಾಳದಂತಹ ಅವರು ಪ್ರತಿಯೊಂದು ಸಮಯವನ್ನು ಪ್ರತಿಯೊಂದು ಕಾರ್ಯವನ್ನು ಅವರ ಸೇವಾಮುಖಿಯಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವಂಥ ಕೆಲಸವನ್ನು ಪೂಜ್ಯರು ನೆರವೇರಿಸಿಕೊಂಡು ಬಂದಂತಹ ಅವರು ಅವರ ಆದರ್ಶಗಳು ಇವತ್ತು ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥದ್ದು. ಒಬ್ಬ ಮಠಾಧಿಪತಿ ಬಂದರೂ ಕೂಡ ಒಬ್ಬ ಸ್ವಾಮಿಗಳು ಬಂದರೂ ಕೂಡ ಅವ್ರು ಹೇಗೆ ಮಾತನಾಡಿಸ್ತಾ ಇದ್ರು, ಒಬ್ಬ ಸಣ್ಣ ಮರಿ ಇಷ್ಟೇ ಇದ್ದರೂ ಕೂಡ ಅವ್ರನ್ನ ಸ್ವಾಮಿಗಳೇ ಬನ್ನಿ ಅಂತ ಕರೀತಾ ಇದ್ರು. ಇವತ್ತು ನಮ್ಗೆ ಆ ಕರೆಯ ಮನಸ್ಸು ಇವತ್ತು ಬರ್ತಾ ಇಲ್ಲ ನಮ್ಗೆ ಇನ್ನೂ ಕೂಡ. ಏನವ್ರು ಚಿಕ್ಕವನಪ್ಪ ಹಂಗೆ ಹಿಂಗೆ ಅಂತ ನಾವು ಕಳಿಸ್ಕೊಳ್ತಾ ಇರ್ತೀವಿ. ಆದರೆ ಅವರು ಎಂಥ ಒಬ್ಬ ಸಣ್ಣ ಇಷ್ಟು ವ್ಯಕ್ತಿ ಬಂದರೂ ಕೂಡ ಅವ್ರನ್ನ ಸ್ವಾಮಿಗಳೇ ಬನ್ನಿರಿ ಅಂತ ಹೇಳಿ ಬಹಳ ಗೌರವದಿಂದ ಕಾಣುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಸಿರಿಗೆರೆ ಪೂಜ್ಯರಿಗೆ ಜ್ಞಾಪಿಸ್ಕೊಳ್ತಾ ಇದ್ರು, ಅವರ ವೇದಿಕೆ ಮೇಲಿದ್ದಾಗ ಕುಳಿತಿದ್ರೆ ಅವರು ಬಂದಾಗ ನಿಂತು ಎದುರುಗೊಳ್ಳುವಂಥ ಕೆಲಸ. ಇವರೇ ಅಲ್ಲ, ಯಾರೇ ಸ್ವಾಮಿಗಳು ಬಂದರೂ ಕೂಡ ನಿಂತು ಗೌರವಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಆರೋಗ್ಯ ಇಲ್ಲದೆ ಇದ್ದಾಗಲೂ ಕೂಡ ಯಾರಾದರೂ ಜನರುಗಳು ಬರ್ತಾ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ ಅಂತಂದರೆ ಓ ಎಲ್ಲಿ ಬರ್ತಾ ಇದ್ದಾರೆ, ಚೇರ್ ಹೆಂಗೆ ಹಾಕ್ತೀರಿ, ಅವ್ರಿಗೆ ಮೇಲಿರ್ಬೇಕಾ ಕೆಳಗಿರ್ಬೇಕಾ, ನಾನು ಎಲ್ಲಿ ನಿಂತ್ಕೋಬೇಕಾ ಎಲ್ಲಿ ಕೂತ್ಕೋಬೇಕಾ ಅಂತ ಕೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಗೌರವವನ್ನು ಯಾರಿಗೆ ಹೆಂಗೆ ಕೊಡಬೇಕು ಅನ್ನುವಂತಹ ಭಾವನೆಯ ಗೌರವಗಳನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಆ ರೀತಿಯಲ್ಲಿ ನಮ್ಮ ಪರಮಪೂಜ್ಯರು ಇವತ್ತು ಸರಳತೆ ಇರ್ಬೋದು, ಕಾಯಕ ಇರ್ಬೋದು, ಸೇವಾಭಾವನೆ ಇರ್ಬೋದು, ಅಷ್ಟೇ ಅಲ್ಲ ಜನಗಳನ್ನು ಪ್ರೀತಿಸುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಇವತ್ತು ನಮಗೆ ಆದರ್ಶ ಆಗಿರುವಂಥದ್ದು. ಇವುಗಳನ್ನು ನಾವು ಇವತ್ತು ಮರೆಯೋದಕ್ಕೆ ಸಾಧ್ಯವಾಗದೆ ಅವುಗಳನ್ನು ನಮ್ಮ ಬದುಕಿನಲ್ಲಿ ಯಾವತ್ತೂ ಕೂಡ ತಂದುಕೊಳ್ಳುವಂಥ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡಬೇಕಾಗಿರುವಂಥದ್ದು ನನ್ನ ಆದ್ಯ ಕರ್ತವ್ಯವಾಗಿರುವಂಥದ್ದು. ಅವರು ಒಂದು ಮಾತನ್ನು ಯಾವತ್ತೂ ಹೇಳ್ತಾ ಇದ್ದರು, ಮಠದಲ್ಲಿ ದಾಸೋಹ ನಿರಂತರವಾಗಿ ನಡೆಯಬೇಕು, ಯಾವುದೇ ಸಂದರ್ಭ ಇರಲಿ ಆ ಸಂದರ್ಭದಲ್ಲಿ ದಾಸೋಹಕ್ಕೆ ಚ್ಯುತಿ ಬರಬಾರದು, ಅಷ್ಟೇ ಅಲ್ಲ ಮಕ್ಕಳಿಗೆ ಯಾವುದೇ ಕಾರಣದ ತೊಂದರೆ ಆಗಬಾರದು. ಇವೆರಡು ಮಾತನ್ನು ಸದಾ ಯಾವಾಗಲೂ ಕೂಡ ಎಚ್ಚರಿಸುವಂಥ ಕೆಲಸವನ್ನು ಪೂಜ್ಯರು ನನಗೆ ಮಾಡ್ತಾ ಇದ್ರು. ಇವತ್ತು ಆ ಒಂದು ಗುರುತರವಾದಂತಹ ಜವಾಬ್ದಾರಿ ಅವರ ಆಶೀರ್ವಾದದಿಂದ ನನ್ನ ಮೇಲೆ ಇರುವಂಥದ್ದು. ಏನು ಪೂಜ್ಯರ ಆಶೀರ್ವಾದ ಇದೆ ಅದನ್ನು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಿಮ್ಮನ್ನು ನೋಡಿದಾಗ, ನಿಮ್ಮನ್ನೆಲ್ಲ ನೋಡ ಅವತ್ತಿನ ಪರಮ ಪೂಜ್ಯರ ಆ ಒಂದು ಅಂತಿಮ ದರ್ಶನದಲ್ಲಿ ನೋಡಿದಾಗ ಏನು ಪರಮ ಪೂಜ್ಯರು ಎಲ್ಲಿದ್ದಾರೆ ಅಂತಂದರೆ ಅಲ್ಲಿದ್ದಾರೆ. ನಿಮ್ಮನ್ನು ನೋಡ್ತಾ ನೀವು ಬರುವಂಥ ಜನಗಳಲ್ಲಿ ನೋಡ್ತಾ ಇದ್ದರೆ ಪರಮ ಪೂಜ್ಯರೇ ಬರ್ತಾ ಇದ್ದಾರೆ ಅವರಲ್ಲಿ ಎನ್ನುವಂಥ ಭಾವನೆ ಬರ್ತಾ ಇತ್ತು. ನಿಮ್ಮೆಲ್ಲರ ಸಹಕಾರ ಇರೋದರಿಂದ, ಪೂಜ್ಯರ ಆಶೀರ್ವಾದ ಇರೋದರಿಂದ ಅವರ ಎಲ್ಲ ಸಂಕಲ್ಪಗಳನ್ನು ನಾವು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು. ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡುವಂಥ ಅಗತ್ಯಲ್ಲ, ಪರಮ ಪೂಜ್ಯರನ್ನು ನಾವೆಲ್ಲ ಕಳ್ಕೊಂಡಿದ್ದೀವಿ, ನಮಗೆ ಆಸೆ ಇತ್ತು, ಇನ್ನೂ ಇತ್ತು ಆಸೆ. ಏನು ಆಸೆ ಇತ್ತಪ್ಪ, ಇನ್ನೂ ಇರಿಸ್ಕೋಬೇಕು ನಮ್ಮ ಜೊತೇಲಿ, ಅವ್ರ ಜೊತೇಲಿ ಇರಬೇಕು ನಾವು, ಅವ್ರ ಪಾದದೊಳಗೆ ಇರಬೇಕು ಅನ್ನುವಂಥ ಆಸೆ ಭಾಳಷ್ಟು ಇತ್ತು. ಆದರೆ ನಮ್ಮ ಕೈಯಲ್ಲಿ ಪ್ರಕೃತಿಯ ಮುಂದೆ ನಾವು ಯಾರು ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಕಳೆದ ಎರಡು ಮೂರು ವರ್ಷಗಳ ಕಾಲ ನಾವು ಬಹಳ ಆತಂಕದಿಂದಲೇ ಕಾಲವನ್ನು ದುಡ್ಕೊಂಡು ಬರ್ತಾ ಇದ್ವಿ. ನಾವು ಇವತ್ತಾಗಲೇ ನಮ್ಮ ರವೀಂದ್ರರವ್ರನ್ನ ಮತ್ತು ವೆಂಕಟರಮಣರವ್ರನ್ನ ಇಲ್ಲ ಸನ್ಮಾನ ಮಾಡಿದ್ವಿ. ಅವರಿಗೆ ಎರಡೂವರೆ ಮೂರು ವರ್ಷಗಳ ಹಿಂದೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ಅವರಿಗೆ ಆರೈಕೆ ಮಾಡಿದಂತಹ ವೈದ್ಯರನ್ನು ನಾವು ಸ್ಮರಣೆ ಮಾಡಿಕೊಳ್ಳಬೇಕಾಗ್ತದೆ ಅವ್ರನ್ನ. ಅವತ್ತು ಅವರ ಧೈರ್ಯವಾಗಿ ಆ ಒಂದು ಅವರಿಗೆ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರವಾಗಿ, ಅವರ ಕೊಟ್ಟ ಚಿಕಿತ್ಸೆಯ ಮುಖಾಂತರವಾಗಿ ನಾವು ಪರಮ ಪೂಜ್ಯರನ್ನು ಎರಡೂವರೆ ಎರಡು ಮುಕ್ಕಾಲು ವರ್ಷಗಳ ಕಾಲ ಇರಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತಿಲ್ಲದೆ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದನ್ನು ಮೀರಿ ನಾವು ಇನ್ನೂ ಇರಿಸ್ಕೊಳ್ಳೋದಕ್ಕೆ ಏನಾದರೂ ಇದೆಯಾ, ಏನಾದರೂ ಮಾಡೋಕ್ಕೆ ಸಾಧ್ಯವಾ ಅಂತ ನಾವೆಲ್ಲ ಹುಡುಕಾಡ್ದೋ, ಕೊನೆಗೂ ಕೂಡ ಒಂದು ಇದೊಂದು ಅವಕಾಶ ಇದೆ ಅಂತೇಳಿ ನಾವು ಚೆನ್ನೈನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗ ಬಂತು. ಅಲ್ಲಿ ಹೋದಾಗ ಆ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಯಿತು. ಅಲ್ಲಿ ರೇಲಾ ವೈದ್ಯರು ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಅವರಿಗೆ ಆರೈಕೆಯನ್ನು ಮಾಡಿದ್ರು. ಪರಮ ಪೂಜ್ಯರು ಮಠಕ್ಕೆ ಹೋಗಬೇಕು ಅನ್ನುವಂಥ ಅಭಿಲಾಷೆ ತುಂಬ ಇತ್ತು, ಮಠದಲ್ಲೇ ಇರಬೇಕು ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದ್ವಿ. ಅವರು ಇಲ್ಲಿ ಚೆನ್ನಾಗಿ ಆಗ್ತಾರೆ ಅನ್ನುವಂತಹ ದೊಡ್ಡ ಒಂದು ಭರವಸೆ ನಮ್ಮ ಮೇಲೆ ಇತ್ತು. ಆದರೆ ಅನಿವಾರ್ಯ ಶ್ವಾಸಕೋಶದ ತೊಂದರೆ ಉಂಟಾಯಿತು. ಆ ತೊಂದರೆ ಉಂಟಾದ ಮೇಲೆ ಪರಮ ಪೂಜ್ಯರು ಅದರಿಂದ ಬರಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಆದರೂ ಅವ್ರನ್ನ ಕಳ್ಕೊಳ್ಳುವಂತಹ ಒಂದು ಸ್ಥಿತಿ ನಮಗೆ ಬಂದಿದ್ದು ಅನಿವಾರ್ಯವಾಗಿರುವಂಥದ್ದು. ನಮ್ಮ ಸಂದರ್ಭದಲ್ಲಿ ಇಲ್ಲಿಯ ವೈದ್ಯರು, ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯ ವೈದ್ಯರು, ನಮ್ಮ ಪರಮೇಶ್ ತಂಡದ ವೈದ್ಯರು ಇಡೀ ಹಗಲು ರಾತ್ರಿ ಆ ಒಂದು ಆರೈಕೆ ಕೆಲಸವನ್ನು ಮಾಡಿದ್ದಾರೆ. ಎರಡೂವರೆ ವರ್ಷಗಳ ಹಿಂದಿನಿಂದಲೂ ಕೂಡ ಆ ಒಂದು ಕೆಲಸವನ್ನು ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯ ವೈದ್ಯರುಗಳು ನಿರಂತರವಾಗಿ ನಡೆಸಿಕೊಂಡು ಬಂದಂತಹ ಅವರು, ಅವರೆಲ್ಲರ ಸೇವೆಯನ್ನು ನಾನು ಇವತ್ತು ಸ್ಮರಿಸಿಕೊಳ್ಳಬೇಕಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅವರ ಸೇವೆ ನಿಜಕ್ಕೂ ಕೂಡ ಸಾರ್ಥಕವಾಗಿದೆ. ಅವರಿಗೊಂದು ಭಾಗ್ಯ ಇವತ್ತು ಅವರಿಗೆ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ನನಗೆ ಲಭ್ಯ ಆಯಿತಲ್ಲ ಅನ್ನುವಂಥ ಧನ್ಯತೆ ಆ ಎಲ್ಲ ವೈದ್ಯರಲ್ಲಿ ಕೂಡ ಸೇವೆ ಮಾಡಿದಂಥದ್ದು.
ಈ ಸಂದರ್ಭದಲ್ಲಿ ನಾನು ಮತ್ತೊಂದು ಸ್ಮರಿಸಿಕೊಳ್ಳಬೇಕು. ಏಕೆಂದರೆ ನಮ್ಮ ಪರಮ ಪೂಜ್ಯರು ಇಷ್ಟೊಂದು ಸೇವೆಯನ್ನು ಮಾಡಿಕೊಳ್ಳಬೇಕಾದರೆ, ಇಷ್ಟೊಂದು ಕಾರ್ಯಗಳನ್ನು ಮಾಡಬೇಕಾದರೆ, ಅವರ ಹೆಗಲೆಣೆಯಾಗಿ ದುಡಿದಂಥ ಅವರೆಲ್ಲ ನಾನು ಸ್ಮರಿಸ್ಕೋಬೇಕು ಅವರಿಗೆ. ಏಕೆಂದರೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕಾಗ್ತದೆ. ಇವತ್ತು ಬೇಕಾದಷ್ಟು ಜನ ಅವರಲ್ಲಿ ಸೇವೆ ಸಲ್ಲಿಸಿದಂಥವರಿಲ್ಲ ನಮ್ಮ ಮುಂದೆ. ಇವತ್ತು ಗಂಗಪ್ಪನವರಿಂದ ಹಿಡಿದಾಗೆ CMR ಅವರು ಇರ್ಬೋದು, ಬೇರೆ ಬೇರೆಯವರೆಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಅವರು ಅವರು ಇವತ್ತು ನಮ್ಮ ಮುಂದೆ ಇಲ್ಲದೆ ಹೋದರೂ ಕೂಡ ಅವರ ಸೇವೆ ನಮ್ಮ ಪರಮ ಪೂಜ್ಯರ ಸೇವೆಯಲ್ಲಿ ಇತ್ತಲ್ಲ, ಅದನ್ನು ನಾನು ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಇವತ್ತು ಕೂಡ ಅವರ ಸೇವೆಯಲ್ಲಿ ಸಲ್ಲಿಸಿ ಇವತ್ತು ಉಳಿದಿರುವಂತಹ ಅವರು ಅನೇಕ ಜನರಿದ್ದಾರೆ. ಇವತ್ತು BKL ಅಂತಹವರಿದ್ದಾರೆ, HCL ಅಂತಹವರಿದ್ದಾರೆ, ಅನೇಕರು ಇವತ್ತು ಕೂಡ ಅವರ ಆ ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಅವ್ರನ್ನ ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ಅವರೆಲ್ಲರ ಸೇವೆಯ ಒಂದು ಕೊಡುಗೆ ನಮ್ಮ ಪರಮ ಪೂಜ್ಯರಿಗೆ ಯಾವತ್ತೂ ಕೂಡ ನಡೆಸ್ಕೊಂಡು ಬಂದಂತಹವರಾಗಿದ್ದಾರೆ. ಅದರ ಜೊತೆಗೆ ಇವತ್ತು ನಮಗೆ ಯಾವತ್ತೂ ಜೊತೆ ಜೊತೆಯಾಗಿ ಬೆನ್ನೆಲುಬಾಗಿ ನಮ್ಮ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಸುತ್ತೂರು ಜಯದ್ರಿಗಳವರು ಮಾಡಿಕೊಂಡು ಬಂದಿದ್ದಾರೆ. ನಮಗೆ ಯಾವುದೇ ಸಂದರ್ಭದಲ್ಲಿ ಧೈರ್ಯಗೆಟ್ಟಾಗ, ನಮಗೆ ಒಂದು ರೀತಿಯಲ್ಲಿ ಮನಸ್ಸಿನ ತಳಮಳ ಉಂಟಾದಾಗ ಜೊತೆಯಲ್ಲಿ ನಿಂತು ಕೈ ಹಿಡಿದು ನಡೆಸುವಂತಹ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಪೂಜ್ಯ ಸುತ್ತೂರು ಜಯದ್ರಿಗಳವರು ಮಾಡಿಕೊಂಡು ಬಂತಾ ಇರುವಂತಹ ಅವರು. ಅವರು ಯಾವುದೇ ಸಂದರ್ಭದಲ್ಲಿ ಅವರೆಷ್ಟೇ ಕಷ್ಟ ಇದ್ರವೆಲ್ಲವನ್ನು ಬಿಟ್ಟು ಬಂದು ಜೊತೆಯಾಗಿ ನಿಂತು ಬೆನ್ನು ತಟ್ಟಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಪೂಜ್ಯ ಸುತ್ತೂರು ಜಯದ್ರಿಗಳವರು ಕೂಡ ಯಾವತ್ತೂ ಮಾಡಿಕೊಂಡು ಬರ್ತಾ ಇರುವಂತಹ ಅವರು. ಅವರು ಶ್ರೀ ಮಠದ ಬಗ್ಗೆ, ನಮ್ಮ ಪರಮ ಪೂಜ್ಯರ ಬಗ್ಗೆ ಈಗಾಗಲೇ ನಮ್ಮ ಸಿರಿಗೆರೆ ಶ್ರೀಗಳವರು ಹೇಳಿದ ಹಾಗೆ ಒಂದು ದೊಡ್ಡ ಕಂದಕವೇ ಉಂಟಾಗಿದೆ ಇವತ್ತು, ದೊಡ್ಡ ಶೂನ್ಯವೇ ಉಂಟಾಗಿರುವಂಥದ್ದು, ಒಂದು ದೊಡ್ಡ ಕೊಂಡಿಯ ಕಳಚಿ ಬಿದ್ದಿರುವಂಥದ್ದು. ಏಕೆಂದರೆ ಈ ಮೂರು ಮಠಗಳ ಹಿರಿಯ ಗುರುಗಳೆಲ್ಲರೂ ಕೂಡ ಅದೇ ಒಂದು ಸ್ಥಾನದಲ್ಲಿ ಇದ್ದಂತಹ ಅವರು. ಅಂತಹ ಒಂದು ದೊಡ್ಡ ಕೊಂಡಿ ಇವತ್ತಿತ್ತು, ಆದರೆ ಇವತ್ತು ನಾವು ಕಳ್ಕೊಂಡಿರುವಂತಹ ಅವರು. ಅಂತಹ ಹಿನ್ನೆಲೆಯಲ್ಲಿ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಯಾವತ್ತೂ ಕೂಡ ಅಂತಹ ಸಂದರ್ಭಗಳಲ್ಲಿ ಬಂದು ಆ ಒಂದು ಮಾರ್ಗದರ್ಶನವನ್ನು ಮಾಡಿ ಜೊತೆಯಾಗಿ ನಿಂತು ಆತ್ಮಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿಕೊಂಡು ಬಂದಂತಹ ಅವರು. ಅಷ್ಟೇ ಅಲ್ಲ, ಇಲ್ಲಿ ಸಿರಿಗೆರೆಯ ಶ್ರೀಗಳವರು ಇರ್ತಾ ಇದ್ದಾರಲ್ಲ, ಅವ್ರಿಗೂ ಕೂಡ ನಮ್ಮ ಪರಮ ಪೂಜ್ಯರನ್ನು ಕಂಡರೆ ಯಾವತ್ತೂ ಪ್ರೀತಿ ಅವರಿಗೆ. ಅವರ ಗುರುಗಳನ್ನು ಕಂಡಷ್ಟೇ ಒಂದು ಭಾವನೆ ಅವರಿಗೆ ಯಾವಾಗಲೂ ಇದ್ದಂಥದ್ದು. ಪ್ರತಿ ಹಂತದಲ್ಲಿ ನಮ್ಮ ಪೂಜ್ಯರನ್ನು 3-4 ಸಾರಿ 5-6 ಸಾರಿ ಅವರ ಆರೋಗ್ಯ ಕೆಟ್ಟಾಗೆಲ್ಲ ಬಂದು ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ಪೂಜ್ಯ ಸಿರಿಗೆರೆಯ ಶ್ರೀಗಳವರು ನೆರವೇರಿಸ್ಕೊಂಡು ಬರ್ತಾ ಇದ್ದಂತಹ ಅವರು. ನಮ್ಮ ಪರಮ ಪೂಜ್ಯರ ಬಗ್ಗೆ ಅಷ್ಟೇ ಪ್ರೀತಿಯನ್ನು ಯಾವತ್ತೂ ಇಟ್ಕೊಂಡಂತಹ ಅವರು. ಅವ್ರು ಹೇಳಿದಂತಹ ಮಾತನ್ನು ನೀವು ಕೇಳಿದಿರಿ, ಸಿರಿಗೆರೆ, ಸಿದ್ಧಗಂಗೆ, ಸುತ್ತೂರು ಎರಡೂ ಕೂಡ ತ್ರಿವೇಣಿ ಸಂಗಮ ಅಂತೇಳಿ, ಅಂದರೆ ಆ ಒಂದು ಭಾವನೆ ಯಾವತ್ತೂ ಕೂಡ ಎಲ್ಲ ಜನಗಳಲ್ಲಿ ತುಂಬಿರುವಂಥದ್ದು. ಪೂಜ್ಯ ಸಿರಿಗೆರೆಯ ಶ್ರೀಗಳವರು ಕೂಡ ಇವತ್ತು ನಮ್ಮ ಪರಮ ಪೂಜ್ಯರಿಗೆ ಅಪಾರವಾದಂತಹ ಪ್ರೀತಿಯನ್ನು, ಹತ್ತಿರದ ಒಂದು ಪ್ರೀತಿಯನ್ನು ಇಟ್ಕೊಂಡಂತಹ ಅವರು. ಪೂಜ್ಯರು ಕೂಡ ಇವತ್ತು ಆಗಮಿಸಿರುವಂತಹ ಅವರು. ಅದರ ಜೊತೆಗೆ ಇವತ್ತು ಅನೇಕ ಪೂಜ್ಯರುಗಳು ಇವತ್ತು ನಾವು ಕರೆಯಬೇಕಾಗಿತ್ತು. ನಮ್ಮ ಪೂಜ್ಯರ ದರ್ಶನಕ್ಕೆ ನಾಡಿನಾದ್ಯಂತ ಎಲ್ಲ ಶ್ರೀಗಳವರು ಬಂದಿದ್ದಾರೆ. ಇಷ್ಟು ಶ್ರೀಗಳವರು ನನ್ನ ನೋಡೇಯಿಲ್ಲ, ಅಷ್ಟು ಶ್ರೀಗಳವರು ಇವತ್ತು ನಮ್ಮ ಪರಮ ಪೂಜ್ಯರ ದರ್ಶನಕ್ಕೆ ಬಂದಂಥ ನೋಡಿದಾಗ ನಮ್ಮ ಪರಮ ಪೂಜ್ಯರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಎಲ್ಲ ಜಗದ್ಗುರುಗಳವರನ್ನ, ಹಿರಿಯ ಗುರುಗಳನ್ನು ಕರೆಯೋದಕ್ಕೆ ಸಾಧ್ಯವಾಗದೇ ಹೋದರೂ ಕೂಡ ಶ್ರೀಶೈಲ ಪೀಠದ ಶ್ರೀಗಳವರು ಕೂಡ ದೂರವಾಣಿಯ ಕರೆಯ ಮೂಲಕ ಬನ್ನಿ ಅಂತ ಕರೆದೆ, ಅವರು ಆಯಿತು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಆದರೂ ಕೂಡ ಅವರು ಬಿಡುವು ಮಾಡಿಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿರುವಂತಹ ಅವರು. ಅಷ್ಟೇ ಆತ್ಮೀಯತೆಯನ್ನು ಎಲ್ಲ ಆ ಜಗದ್ಗುರುಗಳವರು ಕೂಡ ಇಟ್ಕೊಂಡು ನಮ್ಮ ಪರಮ ಪೂಜ್ಯರವರಿಗೆ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಅವರು. ಹಾಗೆಯೇ ಇವತ್ತು ರವಿಶಂಕರ್ ಗುರೂಜಿಯವರು ಇವತ್ತು ಆರ್ಟ್ ಆಫ್ ಲಿವಿಂಗ್ನ ಮೂಲಕ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಪರಮ ಪೂಜ್ಯರ ಬಗ್ಗೆ ಅಪಾರವಾದ ಭಕ್ತಿ ಶ್ರದ್ಧೆಗಳನ್ನು ಇಟ್ಕೊಂಡಿರುವಂತಹ ಅವರು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಾತನಾಡಿ ಹೋಗಿರುವಂತಹ ಅವರು. ಇನ್ನು ಬೇಲೆ ಮಠದ ಶ್ರೀಗಳವರು, ಕನಕಪುರದ ಮಠದ ಶ್ರೀಗಳವರು ಯಾವತ್ತೂ ನಮ್ಮ ಪರಮ ಪೂಜ್ಯರ ಪಾದದಡಿಯಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇರುವಂತಹ ಅವರು. ಅವರುಗಳೆಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಷ್ಟೊಂದು ಜನ ಪರಮ ಪೂಜ್ಯ ಶ್ರೀಗಳವರು ಬಂದಿರುವಂಥದ್ದನ್ನು ನೋಡಿದಾಗ ನಿಜಕ್ಕೂ ನಮ್ಮ ಪರಮ ಪೂಜ್ಯರ ಮೇಲೆ ಎಷ್ಟು ಪ್ರೀತಿ ಇದೆ ನಿಮ್ಮಲ್ಲೆಲ್ಲ ಅನ್ನೋದನ್ನು ನನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ. ನೀವೆಲ್ಲರೂ ಅವರ ಪ್ರತಿರೂಪವಾಗಿ ಇಲ್ಲಿ ಇವತ್ತು ಭಾಗವಹಿಸಿದ್ದೀರಿ ಎನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇವತ್ತು ರಾಜಕೀಯ ಗಣ್ಯ ವ್ಯಕ್ತಿಗಳು ಇಲ್ಲಿ ಹೇಳಿದ್ರೆ ಇವತ್ತು ನಮ್ಮ ಮಠಕ್ಕೆ ಯಾವುದೇ ರಾಜಕೀಯ ಲೇಪ ಇಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರೂ ನಮ್ಮ ಪರಮ ಪೂಜ್ಯರ ದರ್ಶನಕ್ಕಾಗಿ ಬರ್ತಾರೆ, ಆಶೀರ್ವಾದಕ್ಕಾಗಿ ಬರ್ತಾರೆ. ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಪಕ್ಷಭಾವ ಭೇದ ಭಾವ ಇಲ್ಲ. ನಮ್ಮ ಮಠವನ್ನು, ನಮ್ಮ ಪರಪೂಜ್ಯರನ್ನು ಜಾತ್ಯಾತೀತವಾಗಿ, ವರ್ಗಾತೀತವಾಗಿ, ಪಕ್ಷಾತೀತವಾಗಿ ಪ್ರೀತಿಸುವಂಥ ಕೆಲಸವನ್ನು ಎಲ್ಲ ರಾಜಕೀಯ ಮುಖಂಡರು ಕೂಡ ಮಾಡಿಕೊಂಡು ಬರ್ತಾ ಇರುವಂಥದ್ದು, ಅದು ನಮ್ಮ ಮಠದ ವಿಶೇಷತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನಾನು ನಮ್ಮ ಪರಮಪೂಜ್ಯರ ಆ ಒಂದು ಅಂತಿಮ ದರ್ಶನದ ಸಂದರ್ಭದಲ್ಲಿ
ಕರ್ನಾಟಕ ಸರ್ಕಾರ ಇಡೀ ಸರ್ಕಾರವೇ ಇಲ್ಲಿ ನಿಂತು ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇವತ್ತು ನಾನು ಆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬೇಕಾಗಿರುವಂಥದ್ದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಗೃಹ ಸಚಿವರಿಗೆ, ಇವರು ಮೂವರು ಕೂಡ ಇಲ್ಲೇ ನಿಂತು ಪೂರ್ತಿಯಾಗಿ, ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಯಡಿಯೂರಪ್ಪನವರು ಇಲ್ಲೇ ಪೂರ್ತಿ ಠಿಕಾಣಿಯನ್ನು ಹೂಡಿ ಆ ಕೆಲಸ ಆಗುವವರೆಗೂ ಕೂಡ ಎಲ್ಲವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ನಡೆಸುವಂಥ ಕೆಲಸವನ್ನು ಮಾಡಿದಂತಹ ಅವರು, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ಆಡಳಿತ, ನಿಜಕ್ಕೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳಷ್ಟು ಶ್ರಮವನ್ನು ವಹಿಸಿದಂತಹ ಅವರು, ಅವರ ಒಂದು ಪರಿಶ್ರಮ ನಿಜಕ್ಕೂ ಕೂಡ ಸಾರ್ಥಕವಾಗಿರುವಂಥದ್ದು. ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳೆಲ್ಲ ಇದ್ದಾರೆ, ಬಹುಶಃ ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನಿರ್ವಹಿಸಿದಂತಹ ರೀತಿ, ಅವರು ಪಟ್ಟಂತಹ ಶ್ರಮ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ಅವೊಂದು ಬಂದಂತಹ ಸಂದರ್ಭದಲ್ಲಿ ಇವತ್ತು ಜನಸಾಗರದೋಪಾದಿಯಲ್ಲಿ ಬಂದಂತಹ ಅವರನ್ನು ಹಗಲು ರಾತ್ರಿ ಅವರನ್ನು ಬಂದು ಶಿಸ್ತುಬದ್ಧವಾಗಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದಂತಹ ಅವರು, ನಿಜಕ್ಕೂ ಇವತ್ತು ನಾವು ಇಡೀ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಇಡೀ ಜಿಲ್ಲಾಡಳಿತದ ಎಲ್ಲ ಇಲಾಖೆಗಳನ್ನು ಕೂಡ ಅಭಿನಂದಿಸಬೇಕಾಗಿರುವಂಥದ್ದು, ಧನ್ಯವಾದವನ್ನು ಅರ್ಪಿಸಬೇಕಾಗಿರುವಂಥದ್ದು. ಅವರೆಲ್ಲರ ಶ್ರಮ ಸಾರ್ಥಕವಾಗಿದೆ ಎನ್ನುವಂಥ ಭಾವನೆಯನ್ನು, ಅವರು ಸೇವೆ ಅಂತ ಮಾಡಿದ್ರೆ, ಯಾರೋ ಕರ್ತವ್ಯ ಅಂತ ಮಾಡಲಿಲ್ಲ. ನಮ್ಮ ಅಡಿಷನಲ್ ಎಸ್ ಪಿ ಇದ್ದಾರೆ ಇಲ್ಲಿ, ಆ ಶೋಭಾರಾಣಿ ಅಂತ ಹೇಳಿ, ಅವ ಅಮ್ಮ ಹೇಳ್ತಾ ಇತ್ತು, ಅವ್ರು ನಮ್ಮ ಮಗು ಅಂತ ಹೇಳ್ತಾ ಇತ್ತು ಅವಮ್ಮ, ಏನು ಬೇರೆ ಮಾತು ಹೇಳ್ತಿಲ್ಲ, ಸ್ವಾಮುಡು ಅಂತ ಕರಿತಿರ್ಲಿಲ್ಲ, ಅವ್ರು ನಮ್ಮ ಮಗು ನಾವು ಕಾಪಾಡ್ಕೋಬೇಕು, ಅವ್ರು ಯಾವುದನ್ನು ನೋಡ್ಕೋಬೇಕು ನಾನು ಅಂತ ಮಾತನ್ನು ಅವ ತಾಯಿ ಹೇಳ್ತಾ ಇದ್ಲು. ಹಾಗೆ ಇವತ್ತು ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅಂತಂದರೆ ಕರ್ತವ್ಯ ಅಂತ ಮಾಡಿಲ್ಲ, ಇದೊಂದು ಸೇವೆ ಎನ್ನುವಂಥ ಭಾವನೆಯೊಂದಿಗೆ ಇವತ್ತು ಅವರೆಲ್ಲ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಅವರು, ಅದು ಶ್ಲಾಘನೀಯವಾಗಿರುವಂಥದ್ದು ಅನ್ನುವಂತಹ ಮಾತನ್ನು ಹೇಳ್ತಾ, ನಮ್ಮ ಪರಮ ಪೂಜ್ಯರ ಕಾರ್ಯದಲ್ಲಿ ಅನೇಕ ಗಣ್ಯರು ಇವತ್ತಿಲ್ಲಿ ಸೋಮಣ್ಣವರು ಇದ್ದಾರೆ, ಬೇರೆ ಬೇರೆ ಎಂ ಬಿ ಪಾಟೀಲ್ರವರು, ನಿಜಕ್ಕೂ ಕೂಡ ಅವರು ಆ ಸಂದರ್ಭದಲ್ಲಿ ಗೃಹ ಸಚಿವರಾಗಿ ಸರಿಯಾದ ಒಂದು ತಿಂಗಳಾಗಿತ್ತು, ಅವರು ಒಂದು ತಿಂಗಳಿಗೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಜವಾಬ್ದಾರಿ ಅವರ ಮೇಲೆ ಬಂದಂಥದ್ದು. ಗೃಹ ಸಚಿವರಾಗಿ ಅದನ್ನು ಸಮರ್ಥವಾಗಿ ನಿರ್ವಹಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಪದೇ ಪದೇ ಪ್ರತಿ ದಿವಸ ಬೆಳಿಗ್ಗೆ ಸಂಜೆ ನಮ್ಮ ಪರ ಪೂಜ್ಯರ ಆರೋಗ್ಯ ಕೆಟ್ಟಾಗಲಿಂದಲೂ ಕೂಡ ವಿಚಾರಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸಹಕರಿಸಿದಂತಹ ಅವರು, ಉಪಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಸಹಕರಿಸಿದಂತಹ ಅವರು, ಅವರೆಲ್ಲರ ಒಂದು ಸೇವೆ, ಅವರೆಲ್ಲರ ಒಂದು ಸಹಕಾರ. ಇವತ್ತು ನಾನು ಮುಕ್ತವಾಗಿ ಅವರನ್ನು ಸ್ಮರಿಸ್ಕೊಳ್ತಾ, ಇವತ್ತು ಗಣ್ಯರೆಲ್ಲ ಬಂದಿರುವಂತಹ ಅವರು ನಮ್ಮ ವೀರಶಿವ ಮಹಾಸಭೆಯಿಂದ ಬಂದಿದ್ದಾರೆ. ನಮ್ಮ ಮಠ ಯಾವುದೇ ಒಂದು ಸಭೆಗೆ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ನಮ್ಮ ಪರಮ ಪೂಜ್ಯರು ಎಲ್ಲ ಸಮಾಜಕ್ಕೆ, ಎಲ್ಲ ವರ್ಗಕ್ಕೆ, ಎಲ್ಲರಿಗೂ ಪ್ರೀತಿಸುವಂತಹ ಒಂದು ರೀತಿಯಲ್ಲಿ ನಮ್ಮ ಮಠವನ್ನು ಪರಮ ಪೂಜ್ಯರು ಬೆಳೆಸಿರುವಂತಹ ಅವರು. ಆ ಹಿನ್ನೆಲೆಯಲ್ಲಿ ನಾನು ಇವತ್ತೆಲ್ಲ ಸಮಾಜದ ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೋಬೇಕು, ನಮ್ಮ ಪರಮ ಪೂಜ್ಯರ ಇಳಿ ವಯಸ್ಸಿನಲ್ಲಿ ಅವರನ್ನು ಸೇವೆ ಸಲ್ಲಿಸಿದಂಥ ಅವ್ರು ನಾನು ಮರೆಯೋಕ್ಕಾಗೋದಿಲ್ಲ. ಅವ್ರನ್ನ ಅವರ ಮಗುವಿನಂತೆ ನೋಡ್ಕೊಂಡಿದ್ದಾರೆ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಮಲ್ಲಾರಾಧ್ಯ ಎಲ್ಲಿರಬೇಕು, ಕಣ್ಣೂರು ಸ್ವಾಮಿ ಇರಬೇಕು, ಕಂಬಾಳ ಸ್ವಾಮಿ ಇರ್ಬೋದು, ಅವ್ರಿಗೆ ಎಡೆ ಮಾಡಿದಂಥವ್ರಿರ್ಬೋದು, ಅವರಿಗೆ ವಾಹನ ಚಾಲನೆ ಮಾಡಿದಂಥವ್ರಿರ್ಬೋದು, ಅವರೆಲ್ಲರ ಸೇವೆ ನಿಜಕ್ಕೂ ಕೂಡ ಸ್ಮರಣೀಯವಾಗಿರುವಂಥ ಸೇವೆ. ಒಂದು ಎಳೆಯ ಮಗುವನ್ನು ಯಾಕೆ ಕಾಪಾಡ್ತಾರೋ, ಅಷ್ಟು ಜೋಪಾನವಾಗಿ ಕಾಪಾಡುವಂಥ, ನನಗೆ ಅಂತಹ ಒಂದು ಸಂತೋಷವನ್ನು ತರುವಂಥ ರೀತಿಯಲ್ಲಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ಅವರು, ಅದರ ಜೊತೆಗೆ ಮಠದಲ್ಲಿ ಸೇವೆ ಸಲ್ಲಿಸುವಂಥ ಅವರೆಲ್ಲರೂ ಕೂಡ ಇವತ್ತು ಶ್ಲಾಘನೀಯವಾಗಿರುವಂಥ ಅವರು. ಅವರೊಂದು ಮಾತನ್ನು ಹೇಳ್ತಾ ಇದ್ರು, ನಾನೆಲ್ಲ ಕೊಟ್ಟುಬಿಟ್ಟಿದ್ದೀನಿ, ನಾನೇನು ನೋಡೋದಿಲ್ಲ, ನಂದು ಯಾವುದು ಜವಾಬ್ದಾರಿ ಇಲ್ಲ, ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಹೇಳ್ತೆ. ಸ್ವಾಮಿಗಳಿಗೆ ಈ ಭಾಗ ಕೊಟ್ಬಿಟ್ಟಿದ್ದೀನಿ, ಗುರುಬಸಪ್ಪನಿಗೆ ಆ ಭಾಗ ಕೊಟ್ಬಿಟ್ಟಿದ್ದೀನಿ, ದಾಸೋಹ ಭಾಗ ಅಂತ ಹೇಳ್ತೀನಿ, ನಾನು ಏನಿದ್ರಿಲ್ಲ ಹಳೆ ಮಾಡ್ತಲ್ಲಿರೋದೇ ಅನ್ನುವಂಥ ಭಾವನೆಯನ್ನು ಮಾತನ್ನು ಅವ್ರು ಹೇಳ್ತಾ ಇದ್ರು. ಇವತ್ತು ನಮ್ಮ ಶಿಕ್ಷಕರು, ಎಲ್ಲ ಶಿಕ್ಷಕರೆಲ್ಲರೂ ಕೂಡ ಬಹಳಷ್ಟು ಶ್ರದ್ಧೆಯಿಂದ ಪರಮ ಪೂಜ್ಯರ ಸೇವಾ ಭಾವನೆಯಿಂದ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು, ಮಕ್ಕಳು ಕೂಡ ಅಷ್ಟೇ ಪ್ರೀತಿಯಿಂದ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು, ಅವರು ಪರಮ ಪೂಜ್ಯರ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಂತಹ ಅವರು, ಅವರೆಲ್ಲರ ಸೇವೆ ಇವತ್ತು ಶ್ಲಾಘನೀಯವಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಮೀಡಿಯಾದವರು ನಿಜಕ್ಕೂ ಕೂಡ ಅವರು ಕೊಟ್ಟಂತಹ ಒಂದು ಕಾರ್ಯಕ್ರಮ, ಅವರು ಪರಮ ಪೂಜ್ಯರನ್ನು ಜನಗಳಿಗೆ ತಲುಪಿಸಿದಂತಹ ಕಾರ್ಯಕ್ರಮ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಕೂಲಂಕುಷವಾಗಿ ಬೆಳಗು ಹಗಲು ರಾತ್ರಿ ಎನ್ನದೆ ಅವರ ಪರಮ ಪೂಜ್ಯರ ಎಲ್ಲ ವರದಿಗಳನ್ನು ತಲುಪಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ರು. ಅದು ಅವರ ದೊಡ್ಡತನ. ನಿಜಕ್ಕೂ ಕೂಡ ಅವರು ಯಾವುದೇ ಬೇರೆ ಭಾವ ಇಲ್ಲದೆ
ನಮ್ಮ ಪರಮ ಪೂಜ್ಯರ ಬಗ್ಗೆ ಎಷ್ಟು ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಎಲ್ಲ ಮೀಡಿಯಾದವರು ಕೂಡ ಎಲ್ಲ ಟಿ ವಿ ಚಾನಲ್ನವರು ಕೂಡ ಒಬ್ಬರಿಗಿಂತ ಒಬ್ಬರು ನಮ್ಮ ಪರಮ ಪೂಜ್ಯರ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಂತಹ ಅವರು ಅವರ ಸೇವೆಯನ್ನು ಕೂಡ ನಾವು ಸ್ಮರಿಸಿಕೊಳ್ಳಬೇಕಾಗಿರುವಂಥದ್ದು. ಅದರ ಜೊತೆಗೆ ನನ್ನ ಜೊತೆಯಾಗಿ ಹೆಗಲಿಣಿಯಾಗಿ ಯಾವತ್ತೂ ಕೂಡ ನನಗೆ ಮಾರ್ಗದರ್ಶನವನ್ನು ಜೊತೆಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಂಥ ರೇವಣ ಸಿದ್ದಯ್ಯನವರು, ಶಿವಪ್ಪನವರು, ನಮ್ಮ ಪರಮಶಿವಯ್ಯನವರು, ಅವರ ಸೇವೆಯನ್ನು ಯಾವತ್ತೂ ಕೂಡ ನಾನು ಸ್ಮರಿಸಿಕೊಳ್ಬೇಕು. ನಾನು ಯಾವತ್ತಿಂಥ ಕಷ್ಟಗಳು ಬಂದಾಗ ಇವ್ರು ನಾಲ್ಕೈದು ಜನ ಕರೆದು ಏನು ಮಾಡಬೇಕು ನಾನು ಹೇಗೆ ಮಾಡೋದಿದ್ದನ್ನು ಅನ್ನುವಂಥ ಸಮಸ್ಯೆ ಬಂದಾಗ ಒಂದು ನಾಲ್ಕಾರು ಜನ ಕುರಿತು ಅವನ ತೀರ್ಮಾನವನ್ನು ಮಾಡಿಕೊಳ್ಳಬೇಕಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ನಮ್ಮ ಪರಮ ಪೂಜ್ಯರನ್ನು ನಾನು ಕಳ್ಕೊಂಡಿದ್ದರೂ ಕೂಡ ಅವರ ಅನುಪಸ್ಥಿತಿ ಅನ್ನುವಂಥದ್ದು ಕಾಡ್ತಾ ಇದ್ದರೂ ಕೂಡ ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ. ಅವರೊಂದು ಮಾತನ್ನು ಹೇಳ್ತಾ ಇದ್ರು, ಕಣ್ಣೂರು ಸ್ವಾಮಿಗಳು ಮೊನ್ನೆ ಹೇಳ್ತಾ ಇದ್ರು, ಅವರಿಗೆ ಮರೆವು ಜಾಸ್ತಿ ಬಂದಿತ್ತು ಅವಾಗ, ಪದೇ ಪದೇ ಹೇಳ್ತಾ ಇದ್ರು ಒಂದು ಮಾತನ್ನು, ನಾನು ಹಣ್ಣಾಗಿದ್ದೇನೆ ಹಣ್ಣಾಗಿದ್ದೇನೆ ಅಂತ 10 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ರು. ಅವರು 10 ವರ್ಷದಿಂದ ನಾನು ಹಣ್ಣಾಗಿದ್ದೇನೆ ಅನ್ನುವಂಥ ಭಾವನೆ ಅವರಿಗಿದ್ರೆ, ಇಲ್ಲ ನಾವು ನಿಮ್ಗೆ ಹಣ್ಣೇ ಬೇಕು ಇನ್ನೂ ಇರಬೇಕು ಅನ್ನುವಂಥ ಆಸೆ ನಮಗೂ ಇರ್ತಾ ಇತ್ತು. ಅದರ ಜೊತೆಗೆ ಅವರು ನಾನು ಇರಬೇಕು ಅಂತ ಆಸೆನೇ ಪಟ್ಟಂಥವರಲ್ಲ ಯಾವಾಗಲೂ. ಇಲ್ಲಿ ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು ನಮ್ಮ ಆದಿಚುಂಚನಗಿರಿ ಶ್ರೀಗಳವರು, ಅವ್ರನ್ನ ಮಾತು ಹೇಳಬೇಕು. ಅವರು ಕೂಡ ಅವತ್ತು ನಮಗೆ ಸಹಕರಿಸಿದಂಥವರೆಲ್ಲ ಕೂಡ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ, ಬಿ ಜಿ ಎಸ್ ಆಸ್ಪತ್ರೆ ಸೌಲಭ್ಯಗಳು ಕೊಡಬೇಕಾದ್ರೆ ಆದಿಚುಂಚನಗಿರಿ ಶ್ರೀಗಳವರು, ಅವರ ಒಂದು ಬಿ ಜಿ ಎಸ್ ಗ್ಲೋಬಲ್ ಆಸ್ಪತ್ರೆಯ ಡಾಕ್ಟರ್ ರವೀಂದ್ರನಾಥ ಅವರು ಚೇರ್ಮನ್ರವರು, ಅವರು ಕೂಡ ಅಷ್ಟೇ ಸಹಕರಿಸಿದಂತಹ ಅವರು. ಅವರು ಎಲ್ಲ ನಾವು ಕುಳಿತು ಮಾತನಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಅವ್ರು ಹೇಳಿದರು, ಬುದ್ಧಿ ಆರೋಗ್ಯವಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದರೆ ಏನು ಆರೋಗ್ಯ ಏನಿಲ್ಲ, ಹೋಗಲೇಬೇಕಲ್ಲ, ಎಲ್ಲ ನೀವು ಹೋಗ್ಬೇಕು ನಾನು ಹೋಗ್ಬೇಕು ಎಲ್ಲರೂ ಹೋಗ್ಬೇಕು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಯಾರು ಇರೋಕ್ಕೆಲ್ಲ ಬಂದಿರೋದು, ನಾವು ಹೋಗೋಕ್ಕೆ ಬಂದಿರೋದು ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಇವತ್ತು ಪರಮ ಪೂಜ್ಯರು ತಾವು ಯಾವುದತ್ತೂ 1 ವರ್ಷ ಇರಬೇಕು ಅನ್ನುವಂಥ ಅಪೇಕ್ಷೆ ಪಟ್ಟಂಥವರಲ್ಲ, ಆದರೆ ಪ್ರಕೃತಿ ಅವ್ರು ಚೆನ್ನಾಗಿಟ್ಟಿದ್ದರಿಂದ, ಒಳ್ಳೆ ಶಿಸ್ತುಬದ್ಧ ಆಚಾರಬದ್ಧ ಜೀವನವನ್ನು ಸಾಗಿಸಿದ್ದರಿಂದ, ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ, ಕಾಯವನ್ನು ಕಷ್ಟಕ್ಕೆ ಒಳಗ ಮಾಡೋದ್ರಿಂದ ಪರಮ ಪೂಜ್ಯರಷ್ಟು ದೀರ್ಘವಾಗಿ ಇರೋದಕ್ಕೆ ಸಾಧ್ಯ ಆಯಿತು. ಅಷ್ಟು ದೀರ್ಘವಾಗಿ ಇದ್ದದ್ದಕ್ಕೂ ಸಾರ್ಥಕವಾಗಿ ದೀರ್ಘವಾದಂಥ ಕೊಡುಗೆಗಳನ್ನು ಸಮಾಜಕ್ಕೆ ಕೊಡೋಕ್ಕೂ ಕೂಡ ಸಾರ್ಥಕ ಆಗಿರುವಂಥದ್ದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಪರಮ ಪೂಜ್ಯರ ಅಗಲಿಕೆ ಅನ್ನುವಂಥದ್ದು ಇವತ್ತು ನಾಡಿನ ತುಂಬ ಕಂಬನಿ ಮಿಡಿಯುವಂತಹ ವಾತಾವರಣ ಉಂಟಾಗಿರುವಂಥದ್ದು, ಮಕ್ಕಳಿಂದ ದೊಡ್ಡವರೆಗೆ ಎಲ್ಲರೂ ಕೂಡ ಇವತ್ತು ಕಣ್ಣೀರನ್ನು ಕಡದಲ್ಲಿ ಮುಡುಗಿ ಹೋಗಿದ್ದರೂ ಕೂಡ ಅವರ ಸ್ಮರಣೆ ಅನ್ನುವಂಥದ್ದು ನಮಗೊಂದು ಶಕ್ತಿಯಾಗಿ ಯಾವತ್ತೂ ಕೂಡ ಕೈ ಹಿಡಿದು ಮುನ್ನಡೆಸಬೇಕಾಗ್ತದೆ. ನಾನು ಹೆಚ್ಚು ಮಾತನಾಡುವಂಥ ಅಗತ್ಯವಿಲ್ಲ, ಇವತ್ತು ಭಾಳಷ್ಟು ಸಮಯ ಆಗಿರುವಂಥದ್ದು. ನಾವೇನಾದರೂ ಇಷ್ಟೇ ಮಾತನಾಡ್ತಾ ಹೋದರೆ ಅವರ ಆಸೆ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲ ಹೊಟ್ಟೆ ತುಂಬಿಸ್ಬೇಕು ಮೊದಲು, ಯಾಕೆಂದರೆ ಮೊದಲು ಪ್ರಸಾದ ಮಾಡಿ ಅಂತ ಹೇಳ್ತಾ ಇದ್ರು ಅವರು. ಯಾವತ್ತೂ ಒಂದು ಮಂತ್ರ ಅಂದರೆ ಯಾರೇ ಬರಲಿ ಎಲ್ಲೇ ಇರಲಿ ಪ್ರಸಾದ ಮಾಡೋಗಿ ಪ್ರಸಾದ ಮಾಡುವೋಗಿ ಅಂತೇಳಿ, ನೀವೆಲ್ಲರಿಗೂ ಕೂಡ ಪ್ರಸಾದದ ಸಮಯ ಮೀರ್ತಾ ಇದೆ. ಆದ್ದರಿಂದ ಹೆಚ್ಚು ಈ ಮಾತುಗಳನ್ನು ಲಂಬಿಸುವಂಥದ್ದು ಅಗತ್ಯ ಇಲ್ಲ. ಒಟ್ಟಿನಲ್ಲಿ ಪರಮ ಪೂಜ್ಯರ ಕೃಪೆ ನನ್ನನ್ನು ಕೈ ಹಿಡಿದು ಮುನ್ನಡೆಸಬೇಕಾಗಿರುವಂಥದ್ದು. ಕರುಣಾಳು ಬಾ ಬೆಳಕೆ ಕೈ ಹಿಡಿದು ಮುನ್ನಡೆಸೆನೆ ಅನ್ನೋ ಹಾಗೆ ಪೂಜ್ಯರ ಒಂದು ಅನುಗ್ರಹ ಕರುಣೆ ನನ್ನನ್ನು ಯಾವಾಗಲೂ ಕೈ ಹಿಡಿದು ಮುನ್ನಡೆಸಲಿ. ಅದಕ್ಕೆ ನೀವೆಲ್ಲರೂ ಕೂಡ ಮುನ್ನಡೆಸಿ ಅದರ ಜೊತೆಗೆ ಕೈ ಜೋಡಿಸುವಂಥ ಕೆಲಸವನ್ನು ನೀವೆಲ್ಲ ಯಾವತ್ತೂ ಮಾಡಿಕೊಂಡು ಬಂದಿರುವಂತಹ ಅವರು ನಮ್ಮ ಒಂದು ಶಕ್ತಿ ಅಂದರೆ ಪರಮ ಪೂಜ್ಯರು ನಿಮ್ಮನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಬೇರೆ ಸಂಪಾದನೆ ಮಾಡಿದ್ದಾರೆ ಅಂತಂದಕ್ಕಿಂತ ಕೂಡ ಭಕ್ತರ ಸಂಪಾದನೆ ಮಾಡಿಕೊಟ್ಟಿದ್ದಾರೆ, ಶಿಷ್ಯರ ಸಂಪಾದನೆ ಮಾಡಿಕೊಟ್ಟಿದ್ದಾರೆ, ಸಮಾಜವನ್ನು ಸಂಪಾದನೆ ಮಾಡಿಕೊಟ್ಟಿರುವಂತಹ ಅವರು. ನೀವೇ ಒಂದು ದೊಡ್ಡ ಶಕ್ತಿಯಾಗಿ ಈ ಮಠದ ಎಲ್ಲ ಚಟುವಟಿಕೆಗಳನ್ನು ಇದೇ ರೀತಿಯಲ್ಲಿ ಅವರ ಆ ಒಂದಕ್ಕೆ ಯಾವುದಕ್ಕೂ ಚ್ಯುತಿ ಬರದ ಹಾಗೆ. ಅಕ್ಕ ಮಹಾದೇವಿ ಹೇಳ್ತಾಳೆಲ್ಲ, ತಾಯಿ ನಿಮ್ಮ ಮಂಡೆಗೆ ಹೂವ ತರವೇನಲ್ಲದೆ ಹುಲ್ಲ ತಾರೇನು ಅನ್ನುವ ಹಾಗೆ ನಾವು ಅದನ್ನು ನಡೆಸಿಕೊಂಡು ಹೋಗುವಂತಹ ಸಂಕಲ್ಪವನ್ನು ತೊಡೋಣ. ಅವರ ಪಾದದಲ್ಲಿ ಆ ಸಂಕಲ್ಪವನ್ನು ಅರ್ಪಿಸೋಣ. ಅದನ್ನು ನಮ್ಮ ಶಿರಸ್ಸಿನಲ್ಲಿ ಧರಿಸಿ ಅದನ್ನು ಧಾರಣೆ ಮಾಡಿ ಅದನ್ನು ನಮ್ಮ ಬದುಕಿನಲ್ಲಿ ನಮ್ಮ ಉಸಿರಿನಲ್ಲಿ ತಂದುಕೊಳ್ಳೋಣ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇವತ್ತು ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಾನಂತೂ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ರಜಾ ಅಲ್ಲ, ನಾವು ಭಾನುವಾರ ಮಾಡೋಣ ಅಂದ್ಕೊಂಡಿದ್ವಿ, ಇಲ್ಲ ಭಾನುವಾರ ಮಾಡೋದು ಬೇಡ ಗುರುವಾರನೇ ಮಾಡೋಣ ಈ ದಿವಸನೇ ಮುಗಿಸೋಣ ಅಂತ ಅಂದಾಗ ಇಷ್ಟು ಸಂಖ್ಯೆಯಲ್ಲಿ ಪೂಜ್ಯರುಗಳು ಬಂದಿರುವಂತಹ ಅವರು, ಇಷ್ಟೊಂದು ಜನಸಾಗರವನ್ನು ಬಂದಿರುವಂಥದ್ದು ನೋಡಿದಾಗ ಪರಮ ಪೂಜ್ಯರು ನಿಮ್ಮೆಲ್ಲರಲ್ಲಿ ಇದ್ದಾರೆ, ಯಾವತ್ತೂ ಶಾಶ್ವತವಾಗಿದ್ದಾರೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಪರಮ ಪೂಜ್ಯರ ಕೃಪೆ ಅವರ ಆಶೀರ್ವಾದ ಶ್ರೀರಕ್ಷೆಯಾಗಿ ನಮ್ಮಲ್ಲಿ ಯಾವತ್ತೂ ಇರಲಿ ಅಂತ ಹೇಳ್ತಾ, ಅವರ ಆದರ್ಶಗಳನ್ನು ಅವರ ಕರ್ತವ್ಯಗಳನ್ನು ಏನು ಕೊಟ್ಟಿದ್ದಾರೆ ಅವನ್ನು ಚಾಚೂತಪ್ಪದೆ ಪಾಲನೆ ಮಾಡಿಕೊಂಡು ಹೋಗುವಂತಹ ಜವಾಬ್ದಾರಿ ನನ್ನ ಮೇಲಿದೆ. ಅದನ್ನು ನಿಮ್ಮೆಲ್ಲರಲ್ಲಿ ನಾನು ಹೇಳ್ತಾ ಇದ್ದೇನೆ, ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಅವರು ತುಂಬಿದ್ದಾರೆ. ಆ ಶಕ್ತಿಯಿಂದಾಗಿ ನಾವು ಮುನ್ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ನೀವೆಲ್ಲರೂ ಇದೇ ಸಹಕಾರ ಇದೇ ಪ್ರೀತಿಯನ್ನು ಯಾವತ್ತೂ ಶ್ರೀ ಮಠದ ಮೇಲೆ ಇಟ್ಟುಕೊಂಡು ಇರಲಿ ಅಂತ ಆಶಯವನ್ನು ವ್ಯಕ್ತ ಮಾಡ್ತಾ, ಅದೇ ರೀತಿಯಲ್ಲಿ ಪೂಜ್ಯರು ಯಾವತ್ತೂ ನಮಗೆ ಜೊತೆಯಲ್ಲಿ ಇರುವಂತಹ ಅವರು,
ಸಿರಿಗೆರೆ ಸಿದ್ಧಗಂಗೆ ಮತ್ತೆಲ್ಲ ಪೂಜ್ಯ ಸುತ್ತೂರು ಶ್ರೀಗಳವರು ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲ ಪೂಜ್ಯರು ಕೂಡ ಅದೇ ಭಾವನೆಯನ್ನು ಇಟ್ಕೊಂಡಿರುವಂತಹ ಅವರು ಆ ಭಾವನೆ ಯಾವತ್ತೂ ನುರ್ಮಡಿಯಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತ ಮಾಡ್ತಾ ಬಸವಾದಿ ಪ್ರಮತರ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸಿ ಪೂಜ್ಯರ ಕರುಣೆ ನಮ್ಮೆಲ್ಲರ ಮುಂದೆ ಇದ್ದು ನಮಗೆ ಬೆಳಕಾಗಿ ಮುನ್ನಡೆಸಲಿ ಎನ್ನುವಂಥ ಆಶಯವನ್ನು ವ್ಯಕ್ತ ಮಾಡ್ತಾ ಈ ಎರಡು ಮಾತುಗಳನ್ನು ನಮ್ಮ ಪರಮ ಪೂಜ್ಯರ ಪಾದಗಳಿಗೆ ಅರ್ಪಿಸುತ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ವಿನಮ್ರವಾಗಿ ತಮ್ಮ ನಿವೇದನೆಯನ್ನು ಮಾಡಿಕೊಂಡಿದ್ದಾರೆ ಹಿರಿಯ ಶ್ರೀಗಳಿಗೆ.